ಕಳೆದ ವಿಡಿಯೋದಲ್ಲಿ ಸೆಕೆಂಡ್ ಡಿಗ್ರಿಯಲ್ಲಿ ರೇಖೆ ಚಿಕಿತ್ಸೆಯನ್ನು ನಾವು ಹೇಗೆ ಮಾಡ್ತೇವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಫಸ್ಟ್ ಡಿಗ್ರಿ ಮತ್ತು ಸೆಕೆಂಡ್ ಡಿಗ್ರಿಯನ್ನು ಮಾಡಿಕೊಂಡವರು ಇನ್ನು ಮುಂದಕ್ಕೆ ತಾವು ಏನು ಮಾಡಬೇಕು ಅನ್ನೋದರ ಬಗ್ಗೆ ಭಾಳಷ್ಟು ಜನಕ್ಕೆ ಪ್ರಶ್ನೆ ಇರ್ತದೆ. ಬಹಳ ಹಿಂದೆ ಅಂದರೆ ಹವಾಯೋ ತಕಾತವರ ಕಾಲದಲ್ಲಿ ಕೇವಲ ಫಸ್ಟ್ ಡಿಗ್ರಿ ಮತ್ತು ಸೆಕೆಂಡ್ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಅಂತ ಮೂರು ಡಿಗ್ರಿ ಮಾತ್ರ ರೇಖೆಯಲ್ಲಿ ಇತ್ತು. ಅನಂತರ ವಿಲಿಯಂ ರ್ಯಾಂಡ್ ಅವರ ಪೀರಿಯಡಲ್ಲಿ ಇದರಲ್ಲಿ ಎಲ್ಲರಿಗೂ ಸಹ ಮಾಸ್ಟರ್ ಆಗಲಿಕ್ಕೆ ಆಗೋದಿಲ್ಲ, ಮಾಸ್ಟರ್ ಹೀಲರನ್ನು ಮಾಡ್ಬೋದಲ್ಲ ಅಂತ ಹೇಳಿ ಆ ಮಾಸ್ಟರ್ ಡಿಗ್ರಿಯಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ 3A ಅಂತ ಹೆಸರಿಟ್ಟರು, ಮಾಸ್ಟರ್ ಹೀಲರ್. ಹಾಗೂ ಮತ್ತೊಂದು ಡಿಗ್ರಿಯನ್ನು 3B ಅಂದರೆ ಮಾಸ್ಟರ್ಸ್ ಡಿಗ್ರಿ ಅಂತ ಎರಡು ಡಿಗ್ರಿಗಳನ್ನು ಮಾಡಿದರು. ಈ 3A ಅಂತ ಏನಿದೆ ಇದರಲ್ಲಿ ಮಾಸ್ಟರ್ ಡಿಗ್ರಿ ಯಾರೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಬೇಕಾದಂಥ ಹಲವಾರು ಮಾಹಿತಿಗಳಿರ್ತದೆ, ಹಾಗೂ ಮಾಸ್ಟರ್ ಡಿಗ್ರಿಗೆ ಬೇಕಾದಂಥ ಪೂರ್ವ ತಯಾರಿ ಕೂಡ ಇರ್ತದೆ. ಅಂದರೆ ಒಬ್ಬ ವ್ಯಕ್ತಿ ಈಗ ಮಾಸ್ಟರ್ ಇವತ್ತಲ್ಲ ನಾಳೆ ನಾನು ಆಗಬಹುದು, ಆದರೆ ಈಗ ನನಗೆ ಸದ್ಯಕ್ಕೆ ಸಾಧ್ಯವಿಲ್ಲ, ನಾನು ಕೇವಲ ಹೀಲಿಂಗಲ್ಲಿ ನನಗೆ ಒಂದು ಸ್ವಲ್ಪ ಹೆಚ್ಚು ಎನರ್ಜಿ ಬೇಕು, ಸಿಂಬಲ್ ಬೇಕು, ದೀಕ್ಷೆ ಬೇಕು ಅನ್ನುವಂಥವರಿಗೋಸ್ಕರ ಈ 3A ಅನ್ನುವಂಥ ಡಿಗ್ರಿಯನ್ನು ಮಾಡಿದ್ದೇವೆ. ಇದಕ್ಕೆ ಅಡ್ವಾನ್ಸ್ಡ್ ರೇಕಿ ಟ್ರೈನಿಂಗ್ ಅಂತ ಕರೀತಾರೆ, AR T ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಒಂದು ದೀಕ್ಷೆ ಮಾತ್ರ ಇರ್ತದೆ, ಹಾಗೂ ಒಂದು ಉಸುಯಿ ಮಾಸ್ಟರ್ ಸಿಂಬಲ್ ಅನ್ನುವಂಥದ್ದನ್ನು ಕೊಡ್ತೇವೆ. ಈ ಒಂದು ಸಿಂಬಲ್ ಏನಿದೆ, ಉಸುಯಿ ಮಾಸ್ಟರ್ ಚಿಹ್ನೆ, ಇದು ಬಹಳ ಒಂದು ಶಕ್ತಿಯನ್ನು ಒಳಗೊಂಡಿದೆ. ಹಾಗೂ ಈ ಸಿಂಬಲನ್ನು ನಾವು ಡೈಲಿ 2ನೇ ಡಿಗ್ರಿಯ ಸಿಂಬಲ್ ಜೊತೆಯಲ್ಲಿ ಯೂಸ್ ಮಾಡುವುದರಿಂದ ನಮ್ಮ ಹಸ್ತದಲ್ಲಿ ಹರಿತಕ್ಕಂಥ ಶಕ್ತಿಯು ಕೂಡ 4 ಪಟ್ಟು ಜಾಸ್ತಿ ಆಗ್ತದೆ. ಈಗ ಫಸ್ಟ್ ಡಿಗ್ರಿಗಿಂತ ಸೆಕೆಂಡ್ ಡಿಗ್ರಿಯಲ್ಲಿ 4 ಪಟ್ಟು ಜಾಸ್ತಿ ಆಗ್ತದೆ, ಸೆಕೆಂಡ್ ಡಿಗ್ರಿಗಿಂತ 3A ಕೂಡ ಮತ್ತೆ 4 ಪಟ್ಟು ಶಕ್ತಿ ನಮ್ಮ ಕೈಯಲ್ಲಿ ಹರಿಯುವಂಥದ್ದು ಜಾಸ್ತಿ ಆಗ್ತದೆ. ಅದು ನಮಗೆ ಫೀಲ್ ಕೂಡ ಆಗ್ತದೆ, ಕೈಯಲ್ಲಿ ಭಾಳ ಬಿಸಿ ಬಿಸಿ ಆಗ್ತದೆ, ಒಂದು ಶಕ್ತಿ ನಮ್ಮ ಕೈಯಿಂದ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಹರಿಯುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಹರಿಯುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ ಕಡಿಮೆ ಅವಧಿ ಸಾಕಾಗ್ತದೆ ನಮಗೆ ಹೀಲಿಂಗ್ ಮಾಡಲಿಕ್ಕೆ, ನಮ್ಮನ್ನು ಹೀಲಿಂಗ್ ಮಾಡಲಿಕ್ಕೂ ಕಡಿಮೆ ಅವಧಿ ಸಾಕು, ಹಾಗೆ ಬೇರೆಯವ್ರನ್ನ ಹೀಲಿಂಗ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಸಮಯದಲ್ಲೇ ನಾವು ಅವ್ರನ್ನ ಹೀಲ್ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ 3A ಡಿಗ್ರಿಯಲ್ಲಿ ಮೂಲಾಧಾರ ಚಕ್ರ ಅನ್ನುವಂಥದ್ದು ಓಪನ್ ಆಗ್ತದೆ, ಉಳಿದ ಡಿಗ್ರಿಯಲ್ಲಿ 6 ಚಕ್ರಗಳು ಓಪನ್ ಆಗಿರ್ತದೆ. ಈ ಕೊನೆಯದಾದ ಮತ್ತು ಮುಖ್ಯವಾದಂತಹ ಒಂದು ಚಕ್ರ ಏನಿದೆ ಅದು ಮೂಲಾಧಾರ ಚಕ್ರ. ಬಹಳಷ್ಟು ಜನಕ್ಕೆ ಕೆಲಸ ಸಿಗೋದಿಲ್ಲ, ಸಾಲ ಸೂಲ ಜಾಸ್ತಿ ಮಾಡಿಕೊಂಡಿರ್ತಾರೆ, ಅಥವಾ ಕೆಲಸವನ್ನು ಚೇಂಜ್ ಮಾಡ್ತಾ ಇರ್ತಾರೆ, ಬೇರು ಬಿಡಲಿಕ್ಕೆ ಆಗೋದಿಲ್ಲ, ಹಾಗೂ ಹಣದ ಮುಗ್ಗಟ್ಟಿರ್ತದೆ, ಹಲವಾರು ರೀತಿಯಲ್ಲಿ ಅವರಲ್ಲಿ ಪ್ರಾಸ್ಪರಿಟಿ ಮತ್ತು ಅಬಂಡೆನ್ಸನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಅವರ ಮೂಲಾಧಾರ ಚಕ್ರ ಕ್ಲೋಸ್ ಆಗಿರುತ್ತೆ, ಹಾಗೂ ಬಾಡಿ ಕೂಡ ಅವರದ್ದು ವೀಕ್ ಆಗಿರ್ತದೆ, ಶಕ್ತಿಯೇ ಇರುವುದಿಲ್ಲ. ಅಂಥವರಿಗೆ ಆ ಮೂಲಾಧಾರ ಚಕ್ರ ಅನ್ನುವಂಥದ್ದು ಓಪನ್ ಆದರೆ ಬಹಳ ಬೇಗನೆ ಅವರ ಹಣಕಾಸಿನ ಒಂದು ಸಮಸ್ಯೆ ಏನಿದೆ ಅದು ಪರಿಹಾರ ಆಗ್ತದೆ, ಒಳ್ಳೆ ಜಾಬ್ ಸಿಗ್ತದೆ, ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಮೂಲಗಳಿಂದನೂ ಅವರ ಹತ್ರ ಹಣ ಬರ್ತದೆ, ಸಾಲ ಸೌಲ ಕಡಿಮೆ ಆಗ್ತದೆ. ಇದೆಲ್ಲ ಆಗಬೇಕಾದ್ರೆ ಮೂಲಾಧಾರ ಚಕ್ರ, ಅದು ನಮ್ಮ ದೇಹದ ಬಹಳಷ್ಟು ಒಂದು ಕೆಲಸಗಳನ್ನು ಮಾಡುವಂಥ ಒಂದು ಚಕ್ರ, ನಮ್ಮ ಹಲವಾರು ರೀತಿಯ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಚಕ್ರ. ಕುಂಡಲಿನಿ ಅನ್ನುವಂಥ ಒಂದು ಶಕ್ತಿ ಏನಿದೆ, ಆ ಸರ್ಪೆಂಟ್ ಪವರ್ ಕೂಡ ಈ ಮೂಲಾಧಾರ ಚಕ್ರದಲ್ಲೇ ಇರ್ತದೆ. ಹಾಗಾಗಿ ಕುಂಡಲಿನಿ ಜಾಗೃತಿ ಆಗಬೇಕಾದರೂ ಕೂಡ ಈ ಮೂಲಾಧಾರ ಚಕ್ರ ಓಪನ್ ಆಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ 3A ದೀಕ್ಷೆ ತೆಗೆದುಕೊಂಡಾಗ ನಮ್ಮ 7 ಚಕ್ರಗಳು ಓಪನ್ ಆಗ್ತವೆ. ಅದನ್ನು ಮತ್ತೆ ಈಕ್ವಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಕೂಡ ಏರುಪೇರು ಆಗದಿದ್ದ ಹಾಗೆ ನೋಡಿಕೊಂಡು ಅಲೈನ್ಮೆಂಟ್ಗೆ ತಗೊಂಡು ಬರುವುದು, ಬ್ಯಾಲೆನ್ಸಿಂಗ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ 3A ಡಿಗ್ರಿಯಲ್ಲಿ ಬರ್ತದೆ. ಹಾಗಾಗಿ ಈ 3A ಡಿಗ್ರಿ ದೀಕ್ಷೆಯನ್ನು ಯಾರೆಲ್ಲ ಪಡ್ಕೋತಾರೆ ಅವರಲ್ಲಿ ಮೇಜರ್ ಆಗಿ ನಾವು ಅವರಿಗೆ ಒಂದು ಉಸುಯಿ ಮಾಸ್ಟರ್ ಸಿಂಬಲನ್ನು ಕೊಡ್ತೇವೆ, ಒಂದು ದೀಕ್ಷೆಯನ್ನು ಕೊಡ್ತೇವೆ, ಹಾಗೂ ಇನ್ನೂ ಒಂದು 4 ವಿಚಾರಗಳು ಬರ್ತದೆ. ಮೇಜರ್ ಆಗಿ ಬರ್ತಕ್ಕಂಥ 4 ವಿಚಾರಗಳೇನಿದೆ ಅದನ್ನು ಅವರಿಗೆ ಕ್ಲಾಸ್ನಲ್ಲೂ ಎಕ್ಸ್ಪ್ಲೇನ್ ಮಾಡ್ತೇವೆ, ಥಿಯರಿಯನ್ನು ಹೇಳ್ಕೊಡ್ತೇವೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಕೊಡ್ತೇವೆ. ಹಾಗೂ ಮನೆಗೆ ಹೋದ ಮೇಲೆ ಇವರಿಗೆಲ್ಲ ಮರೆತು ಹೋಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುವುದರಿಂದ ಅದನ್ನು ನಾವು ಈಗ ವಿಡಿಯೋ ಕೂಡ ಮಾಡಿದ್ದೇವೆ. ಆ ಎಲ್ಲ ಒಂದು ಪ್ರಕ್ರಿಯೆಗಳೇನಿದೆ, ನಾವು 3A ಡಿಗ್ರಿನಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ವಿಚಾರಗಳೇನಿದೆ ಅದೆಲ್ಲವುದನ್ನು ಕೂಡ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ. ಅದು ನಮಗೆ ಯಾರು ನಮ್ಮ ಹತ್ರ ದೀಕ್ಷೆ ತಗೊಳ್ತಾರೋ ಅವರಿಗೆ ಮಾತ್ರ ನಾವು ಆ ಪರ್ಸನಲ್ ವಿಡಿಯೋವನ್ನು ಕೊಡ್ತೇವೆ.
ಸೊ ಈ 3A ಡಿಗ್ರಿನಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಅಂತ ಹೇಳಿದ್ರೆ ನಂಬರ್ ಒನ್ ಸೈಕಿಕ್ ಸರ್ಜರಿ ಅನ್ನುವಂಥದ್ದನ್ನು ಹೇಳ್ಕೊಡ್ತೇವೆ. ಈ ಬಹಳಷ್ಟು ಜನರಿಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವಿರ್ತದೆ, ಕ್ರಾನಿಕ್ ಪೇನ್ ಇರ್ತದೆ, ಆರ್ಥ್ರೈಟಿಸ್ ಇರ್ಬೋದು ಅಥವಾ ಸಯಾಟಿಕಾ ಇರ್ಬೋದು, ಬೇರೆ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಹೀಗೆ ಬೇರೆ ಬೇರೆ ನೋವುಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅದು ಸಹ ಬಹಳ ಹಳೆಯದಾಗಿರ್ತದೆ, ದೀರ್ಘಕಾಲೀನವಾದಂತಹ ನೋವುಗಳಿರ್ತವೆ. ಅದು ಮಾಮೂಲಿ ಹೀಲಿಂಗ್ನಿಂದ ಅದು ಹೋಗಿರುವುದಿಲ್ಲ ಅಥವಾ ಅರ್ಧದಷ್ಟು ಮಾತ್ರ ಹೋಗಿರ್ತದೆ, ಇನ್ನೂ ಒಂದು ಸ್ವಲ್ಪ ಅಲ್ಲಿ ಬಾಕಿ ಉಳ್ಕೊಂಡಿರ್ತದೆ. ಇಂಥ ನೋವುಗಳನ್ನು ನಾವು ಕೇವಲ ಹೀಲಿಂಗ್ನಿಂದ ವಾಸಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಸೈಕಿಕ್ ಸರ್ಜರಿ ಅಂತಕ್ಕಂಥ ಒಂದು ಟೆಕ್ನಿಕ್ಕನ್ನು ಹೇಳ್ಕೊಡ್ತೇವೆ. ಆ ಟೆಕ್ನಿಕ್ಕಿಂದ ಆ ಡೀಪ್ ರೂಟೆಡ್ ಪೇನ್ ಏನಿದೆ, ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಏನಿದೆ, ಬಹಳಷ್ಟು ಸಮಯದಿಂದ ಅಲ್ಲಿ ಲಾಜ್ ಆಗಿರ್ತದೆ, ಅದನ್ನು ನಾವು ಕೇವಲ 2 ನಿಮಿಷದಲ್ಲಿ ಅದನ್ನು ಕಿತ್ತು ಬಿಸಾಕಿ ಬಿಡ್ತೇವೆ. ಆವಾಗ ಅಲ್ಲಿ ಖಾಲಿ ಆಗ್ತದೆ, ಆ ಜಾಗದಲ್ಲಿ ಏನಿದೆ ಆ ಒಂದು ನೆಗೆಟಿವ್ ಎನರ್ಜಿ ಖಾಲಿ ಆಗಿರ್ತದೆ. ಆ ಖಾಲಿಯಾದ ಜಾಗಕ್ಕೆ ನಾವು 3A ಡಿಗ್ರಿಯ ಸಿಂಬಲ್ಸ್ಗಳಿರ್ಬೋದು, 2nd ಡಿಗ್ರಿ ಸಿಂಬಲ್ಸ್ಗಳಿರ್ಬೋದು, ಅದನ್ನು ಡ್ರಾ ಮಾಡಿ ಆ ಜಾಗಕ್ಕೆ ಪಾಸಿಟಿವ್ ಎನರ್ಜಿಯನ್ನು, ರೇಖಿಯನ್ನು ಕೊಡ್ತೇವೆ ಹಾಗೂ ಅದನ್ನು ಸೀಲ್ ಮಾಡಿಬಿಡ್ತೇವೆ. ಈಗೇನಾಗ್ತದೆ, ಆ ನೋವನ್ನುವಂಥದ್ದು ಪರ್ಮನೆಂಟ್ ಆಗಿ ಫಸಿಯಾಗುವ ಸಾಧ್ಯತೆಗಳಿರ್ತದೆ. ಕೆಲವು ಬಾರಿ ಒಂದೇ ಒಂದು ಸೈಕಿಕ್ ಸರ್ಜರಿಯಿಂದನೇ 10 ವರ್ಷ 20 ವರ್ಷದ ನೋವು ಕೂಡ ಹೋಗಿರುವಂತಹ ಉದಾಹರಣೆಗಳಿದ್ದಾವೆ. ಇನ್ನು ಕೆಲವು ಬಾರಿ ಅವರಿಗೆ 4 ಅಥವಾ 5 ಸರ್ತಿ ಅದನ್ನು ಅದೇ ಒಂದು ಪ್ರೊಸೀಜರನ್ನು ವಾರಕ್ಕೊಮ್ಮೆ ರಿಪೀಟ್ ಮಾಡಿ ಆ ನೋವು ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಕ್ಯೂರ್ ಆಗಿದೆ. ಹಾಗಾಗಿ ಈ ಸೈಕಿಕ್ ಸರ್ಜರಿ ಅನ್ನುವಂಥದ್ದು ನಮ್ಮ ರೇಖಿ ಚಿಕಿತ್ಸೆಯಲ್ಲಿ ಒಂದು ಪವರ್ಫುಲ್ ಟೂಲ್ ಆಗಿದೆ. ಇದನ್ನು ನಾವು ಬೇಕಿದ್ದಾಗ ಮಾತ್ರ ಯೂಸ್ ಮಾಡ್ತೇವೆ. ಮುಳ್ಳಿನಿಂದ ಹೋಗೋದಕ್ಕೆ ಕೊಡಲಿ ಪ್ರಯೋಗ ಬೇಕಾಗಿರುವುದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಹೀಲಿಂಗ್ಸ್ಗಳೆಲ್ಲ ರೇಖಿಯಿಂದನೇ ವಾಸಿ ಆಗ್ತದೆ. ಸೈಕಿಕ್ ಸರ್ಜರಿ ಅನ್ನುವಂಥ ಒಂದು ಟೆಕ್ನಿಕ್ಕನ್ನು ನಾವು 3A ಡಿಗ್ರಿ ಅವರಿಗೆ ಹೇಳ್ಕೊಡ್ತೇವೆ ಮತ್ತು ಅವರ ಹತ್ರ ಮಾಡಿಸ್ತೇವೆ. ಅದನ್ನು ಅವರು ತಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬಹಳಷ್ಟು ಬೇಗ ತಮ್ಮ ಕಾಯಿಲೆಯೂ ವಾಸಿ ಮಾಡ್ಕೋಬೋದು, ಹಾಗೆ ಬೇರೆಯವರ ಕಾಯಿಲೆಯನ್ನು ಕೂಡ ವಾಸಿ ಮಾಡ್ಬೋದು. ಇದಲ್ಲದೇ ಮತ್ತೆ ರೇಖಿ 3A ನಲ್ಲಿ ಬರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಕ್ರಿಸ್ಟಲ್ ಗ್ರಿಡ್ ಹೀಲಿಂಗ್ ಅಂತ ಇದೆ. ಈ ಥರದ ಒಂದು ಕ್ರಿಸ್ಟಲ್ ಗ್ರಿಡ್ಡನ್ನು ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಮಾಡುವುದು, ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಏನು, ಮತ್ತು ಆ ಗ್ರಿಡ್ಡನ್ನು ಹೇಗೆ ಹೀಲ್ ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾವು ಈಗಾಗಲೇ ವಿಡಿಯೋದಲ್ಲಿ ಮಾಡಿದ್ದೇವೆ, ರೆಕಾರ್ಡ್ ಮಾಡಿದ್ದೇವೆ, ಹಾಗೂ ಕ್ಲಾಸ್ನಲ್ಲೂ ಕೂಡ ತೋರಿಸ್ಕೊಡ್ತೇವೆ. ಇದರಿಂದ ಏನಪ್ಪ ಅಂದರೆ, ಒಂದೇ ಸಲ ನಾವು ಹಲವಾರು ಜನರಿಗೆ ಅಟ್ ಎ ಟೈಮ್ ನಾವು ರೇಖೆಯನ್ನು ಕಳಿಸ್ಕೊಡ್ಬೋದು. ಮತ್ತು ಈ ಕ್ರಿಸ್ಟಲ್ನಲ್ಲೂ ಕೂಡ ಒಂದು ಶಕ್ತಿ ಇರ್ತದೆ. ಗೈಡ್ಸ್ ಆ್ಯಂಡ್ ಮಾಸ್ಟರ್ಸ್ ಏಂಜಲ್ಸ್ಗಳು ಕೂಡ ಈ ಒಂದು ಪ್ಯೂರೆಸ್ಟ್ ಕ್ರಿಸ್ಟಲ್ ಮುಖಾಂತರ ತಮ್ಮ ಶಕ್ತಿಯನ್ನು ಕೂಡ ಹರಿಸ್ತಾರೆ. ಹಾಗಾಗಿ ನನ್ನ ಅನುಭವದ ಪ್ರಕಾರ, ಬೇರೆ ಪಿರಮಿಡ್ ಹೀಲಿಂಗ್ ಇರ್ಬೋದು ಅಥವಾ ನಾವು ಮಾಸ್ ಆಗಿ ಮಾಡ್ತೇವೆ ಈ ಥರ ಒಂದು ಬಾಕ್ಸ್ ಒಳಗಡೆ ಎಲ್ಲರ ಒಂದು GT ಮತ್ತು ಫೋಟೋವನ್ನು ಇಟ್ಟು ಸಾಮೂಹಿಕ ಸತ್ಯನಾರಾಯಣ ವ್ರತ ನಾವು ಮಾಡಿದ ಹಾಗೆ ಸಾಮೂಹಿಕವಾಗಿ ಇವರೆಲ್ಲರಿಗೂ ಕೂಡ ಅಟ್ ಎ ಟೈಮ್ ರೇಖೆಯನ್ನು ಕಳಿಸ್ಕೊಡ್ತೇವೆ. ಇದು ನಾವು ಮಾಡ್ತಕ್ಕಂಥದ್ದು ಬೇಸಿಕ್, ಇದು ಫಸ್ಟ್ ಮಾಡುವಂಥದ್ದು, ಇದನ್ನೇ ಸಾಮೂಹಿಕವಾಗಿ ಮಾಡ್ತೇವೆ. ಇನ್ನೊಂದು ಪಿರಮಿಡ್ ಒಳಗಡೆ ಇಟ್ಟು ಇನ್ನೊಂದು ಸಲ ಪರ್ಸನಲ್ ಆಗಿ ಅವರಿಗೆ ನಾವು ಶಕ್ತಿಯನ್ನು ಕಳಿಸ್ಕೊಡ್ತಾ ಇರ್ತೇವೆ. ಆ ಥರ ಪಿರಮಿಡ್ ಒಳಗಡೆ ಇಟ್ಟಾಗ ಪಿರಮಿಡ್ಡಿನ ಶಕ್ತಿನೂ ಅವರಿಗೆ ಹೋಗ್ತಾ ಇರ್ತದೆ, ಪ್ಲಸ್ ನಾವು ಕೊಡ್ತಕ್ಕಂಥ ರೇಖೆಯು ಕೂಡ ಅವರಿಗೆ ಹೋಗಿ ಬಹಳ ಬೇಗನೆ ಅವರ ಕಾಯಿಲೆಗಳು ವಾಸಿ ಆಗ್ತದೆ. ಈ ಥರ ಸಾಮೂಹಿಕಕ್ಕಿಂತ ಆ ಥರದ ಪಿರಮಿಡ್ ಒಳಗಡೆ ಇಟ್ಟು ನಾವು ಏನು 2nd ಡಿಗ್ರಿಯಲ್ಲಿ ಮಾಡ್ತೇವೆ ಅದು ಸ್ವಲ್ಪ ಪವರ್ಫುಲ್, ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ಬರ್ತದೆ. ಅದಕ್ಕಿಂತನೂ ಜಾಸ್ತಿ ಏನಪ್ಪ ಅಂತಂದರೆ, ಈ ಥರದ ಒಂದು ಕ್ರಿಸ್ಟಲ್ ಗ್ರಿಡ್ ಮಧ್ಯದಲ್ಲಿ ಇಟ್ಟು ನಾವೇನು ಹೀಲಿಂಗನ್ನು ಮಾಡ್ತೇವೆ ಇದು ಭಾಳಷ್ಟು ಶಕ್ತಿಶಾಲಿಯಾಗಿರ್ತದೆ. ನಾವಿಲ್ಲಿ ಆದಿತ್ಯರದೆಯ ಮಂತ್ರ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಅಥವಾ ಬೇರೆ ಯಾವುದೇ ದೇವತಾ ಸ್ತೋತ್ರಗಳಿರ್ಬೋದು, ಶಕ್ತಿಯುತವಾದಂಥ ಮಂತ್ರಗಳು ಸ್ತೋತ್ರಗಳನ್ನು ಹೇಳಿಕೊಂಡು ನಾವು ಈ ಕ್ರಿಸ್ಟಲ್ ಗ್ರಿಡ್ಡನ್ನು ಒಂದು 10 ನಿಮಿಷ ದಿನ ಅಥವಾ 2 ದಿನಕ್ಕೊಮ್ಮೆ ಒಂದು 10-15 ನಿಮಿಷ ಇದನ್ನು ಚಾರ್ಜ್ ಮಾಡಿಬಿಟ್ರೆ 24 ಅವರ್ಸ್ ಅವರಿಗೆ ಎನರ್ಜಿ ಹೋಗ್ತಾ ಇರ್ತದೆ 24 ಗಂಟೆಗಳ ಕಾಲ. ಆವಾಗ ಏನಾಗುತ್ತೆ ಅಂದರೆ ಅವರಿಗೆ ಬಹಳ ಬೇಗನೆ ತಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುವುದು ಅನುಭವಕ್ಕೆ ಬರುತ್ತೆ. ನನಗಂತೂ ಇದರಿಂದ ಭಾಳಷ್ಟು ಮಿರಾಕಲ್ಸ್ಗಳಾಗಿದ್ದಾವೆ. ಭಾಳಷ್ಟು ಜನ ನಮಗೆ ಯಾರೆಲ್ಲ ಕ್ರಿಸ್ಟಲ್ ಗ್ರಿಡ್ ಹೀಲಿಂಗಿಗೆ ಅವರ ಫೋಟೋವನ್ನು GT ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಭಾಳಷ್ಟು ಮಿರಾಕಲ್ಸ್ಗಳಾಗಿದ್ದಾವೆ. ದಿನ ನನಗೆ ಫೋನ್ ಕಾಲ್ಸ್ಗಳು ಬರ್ತಾ ಇರ್ತದೆ, ಸರ್ ನಿಮ್ಮ ಕ್ರಿಸ್ಟಲ್ ಗ್ರಿಡ್ ಹೀಲಿಂಗಿಂದ ನಮಗೆ ಭಾಳ ಅನುಕೂಲ ಆಯಿತು ಅಂತ, ಅದನ್ನು ಕೂಡ ನಾವು ಅವರಿಗೆ ಹೇಳ್ಕೊಡ್ತೇವೆ. ಈ ಥರ ನಮ್ಮಲ್ಲಿ ಮಿನಿಮಮ್ 3 ಥರದ ಹೀಲಿಂಗನ್ನು ನಾವು ಮಾಡ್ತೇವೆ. ಇದು 3A ಡಿಗ್ರಿನಲ್ಲಿ ಮಾತ್ರ ಇದು ಒಂದು ಸ್ಪೆಷಲ್ ಹೀಲಿಂಗ್. ಇದಲ್ಲದೇ ಮತ್ತೆ ನಮಗೆ ಮೈಕ್ರೋಕಾಸ್ಮಿಕ್ ಆರ್ಬಿಟ್ ಮೆಡಿಟೇಷನ್ ಹಾಗೂ ಲಾರ್ಜ್ ಹೆವನ್ಲಿ ಸೈಕಲ್ ಮೆಡಿಟೇಷನ್ ಅನ್ನುವಂಥದ್ದನ್ನು ಕೂಡ ನಾವು ರೇಖಿ 3A ಅವರಿಗೆ ಹೇಳ್ಕೊಡ್ತೇವೆ. ನಮ್ಮ ದೇಹದಲ್ಲಿ ಒಟ್ಟು 15 ಪಾಯಿಂಟ್ಸ್ಗಳು ಬರ್ತವೆ, 15 ಚಕ್ರಗಳಿರ್ತಕ್ಕಂಥದ್ದು ಇರ್ಬೋದು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿರ್ಬೋದು,
ಆ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ಧ್ಯಾನ ಮಾಡುವಂಥ ಒಂದು ಟೆಕ್ನಿಕ್ ಇದೆ. ಮತ್ತು ರೇಖೆ ಶಕ್ತಿಯನ್ನು ಆ ಎಲ್ಲ ಚಕ್ರಗಳ ಮುಖಾಂತರ ಮೇಲೆ ಕೆಳಗೆ ಎಲ್ಲ ಹರಿಸುವುದರ ಮುಖಾಂತರ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಎನರ್ಜಿ ಸಪ್ಲೈ ನಾಡಿಗಳ ಮುಖಾಂತರ ಆಗುವಂತೆ ಆಗಿ ಅವರಿಗೆ ತಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳು ಬಹಳ ಬೇಗ ವಾಸಿಯಾಗ್ತದೆ. ಅವರ ಶಕ್ತಿ ಕ್ಷೇತ್ರ ಅನ್ನುವಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತದೆ. ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಎಲ್ಲ ನಾಡಿಗಳಲ್ಲಿ, ಅದರಲ್ಲೂ ಸಹ ಮೇಜರ್ ಆಗಿ ಸುಷುಮ್ನ ನಾಡಿಯ ಮುಖಾಂತರ ಸಹಸ್ರಾರಕ್ಕೆ ಬರ್ತದೆ. ಹೀಗೆ ಮತ್ತು ಎಲ್ಲ ಚಕ್ರಗಳು ಕೂಡ ಓಪನ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗೋದ್ರಿಂದ ಅವರ ಪರ್ಸನಲ್ ಪ್ರಾಬ್ಲಮ್ ಏನಿದೆ, ಹೆಲ್ತ್ ಇರ್ಬೋದು, ವೆಲ್ತ್, ಹ್ಯಾಪಿನೆಸ್, ಜಾಯ್, ಇವೆಲ್ಲ ಅವರಿಗೆ ದಿನೇ ದಿನೇ ಜಾಸ್ತಿ ಜಾಸ್ತಿ ಸಿಗ್ತಾ ಹೋಗ್ತದೆ. ಧ್ಯಾನದಲ್ಲಿ ಬಹಳ ಡೀಪಾಗಿ ಹೋಗ್ತಾರೆ ಹಾಗೂ ಅವರ ಬಾಡಿ ಅನ್ನುವಂಥದ್ದು ದಿನೇ ದಿನೇ ಸ್ಟ್ರಾಂಗ್ ಆಗ್ತದೆ. ಟೋಟಲಿ ನಾವೇನು ಹೇಳ್ತೇವೆ ಆ ಥರ ಏನಿದೆ, ಪ್ರಸನ್ನ ಆತ್ಮ, ಇಂದ್ರಿಯ, ಮನಸ್ಸು, ಇವೆಲ್ಲ ಈ ರೇಖಿ 3A ಡಿಗ್ರಿಯಲ್ಲಿ ಯಾರೆಲ್ಲ ಸಕ್ಸಸ್ಫುಲಿ ಆ ದೀಕ್ಷೆಯನ್ನು ಪಡ್ಕೊಂಡು ದಿನಾ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆಲ್ಲ ಸಿಗ್ತದೆ. ಈ ಸೊ ಈ ಥರ ಅಲ್ಲದೇ ಇದಿಷ್ಟು ಮೂರು ವಿಚಾರಗಳಲ್ಲದೇ ಒಂದು ಸೈಕಿಕ್ ಸರ್ಜರಿ ಮತ್ತು ಕ್ರಿಸ್ಟಲ್ ಹೀಲಿಂಗ್, ಇದಲ್ಲದೇ ಏನಿದೆ ಮೈಕ್ರೋಕಾಸ್ಮಿಕ್ ಆರ್ಬಿಟ್ ಧ್ಯಾನ ಮಾಡುವಂಥದ್ದಿರ್ಬೋದು, ಹಾಗೆಯೇ ಸಿಂಬಲ್ಗಳ ಮೇಲೆ ಮತ್ತೆ ಧ್ಯಾನ ಮಾಡುವಂತಿರ್ತದೆ. ಬಹಳ ಒಂದು ಪವರ್ಫುಲ್ ಮೆಡಿಟೇಷನ್. ಸೊ ಆ ಒಂದು ಧ್ಯಾನವನ್ನು ಕೂಡ ನಾವು ಅವರಿಗೆ ಹೇಳ್ಕೊಡ್ತೇವೆ. ಈ ನಾಲ್ಕು ಚಿಹ್ನೆಗಳ ಮೇಲೆ ಧ್ಯಾನ ಮಾಡುವುದು ಹೇಗೆ, ಮತ್ತು ನಮ್ಮ ಆಸೆಗಳನ್ನು ಕೇವಲ ಒಂದು 20-25 ನಿಮಿಷದಲ್ಲಿ ಆ ಒಂದು ಧ್ಯಾನವನ್ನು ನಾವೀಗ ಮಾಡಿ ಅದನ್ನು ಮುಗಿಸ್ಬೋದು. ಆ ಕೇವಲ 25 ನಿಮಿಷದ ಧ್ಯಾನದಲ್ಲಿ ಒಂದು ಆಸೆಯನ್ನು ನಾವು ರೇಖಿ ಮೂಲಕ್ಕೆ ಕಳಿಸ್ಕೊಡೋದ್ರ ಮುಖಾಂತರ ನಮ್ಮ ಆಸೆಯನ್ನು ಕೂಡ ಬಹಳ ಬೇಗನೆ ಈಡೇರಿಸ್ಬೋದು. ನೀವು ಅದಕ್ಕೋಸ್ಕರ ಡೈಲಿ ಹೀಲಿಂಗ್ ಮಾಡ್ತಾ ಕೂತ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಒಂದು ಸಾರ್ತಿ ನಾವನ್ನು ಏನಿದೆ ನಮ್ಮ ಒಂದು ಆ ವಿಷನ್ನು ರೇಖಿ ಮೂಲಕ್ಕೆ ಕಳಿಸ್ಕೊಟ್ಟು ಬಹಳ ಬೇಗನೆ ನಮ್ಮ ಆಸೆಗಳನ್ನು ಈಡೇರಿಸ್ಕೋಬೋದು. ಇದು ಕೂಡ ರೇಖಿ 3A ಅಲ್ಲಿ ಬರ್ತದೆ. ಇನ್ನು ಮಾಸ್ಟರ್ ಆಗಬೇಕಾದ್ರೆ, ರೇಖಿ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೋಬೇಕಾದ್ರೆ ನಾವು ಒಂದು ಸೀಕ್ರೆಟ್ ಒಂದು ಟೆಕ್ನಿಕ್ ಇದೆ, ಅದನ್ನು ರೂಟ್ ಲಾಕ್ ಮಾಡುವಂಥದ್ದು, ಟಂಗ್ ಲಾಕ್ ಮಾಡುವಂಥದ್ದು, ಈ ಎಲ್ಲ ವಿಧಾನಗಳನ್ನು ನಾವು ಅವರಿಗೆ ಹೇಳ್ಕೊಡ್ತೇವೆ. ಹೀಗೆ ಈ ಒಂದು 4-5 ವಿಚಾರಗಳು ಏನು ಬರ್ತವೆ ಇವುಗಳೆಲ್ಲ ಭಾಳಷ್ಟು ಪವರ್ಫುಲ್ ಆಗಿರುವಂಥ ವಿಚಾರಗಳು ಅಥವಾ ಟೆಕ್ನಿಕ್ಗಳು. ಈ ಟೆಕ್ನಿಕ್ಕನ್ನು ಒಬ್ಬ ರೇಖಿ ಸ್ಟೂಡೆಂಟ್ ತನ್ನ ಮೇಲೆ ಅದನ್ನು ಪ್ರಯೋಗ ಮಾಡ್ಕೋಬೋದು, ಬೇರೆಯವರ ಮೇಲೆ ಪ್ರಯೋಗ ಮಾಡ್ಬೋದು. ಈ ಮೂಲಕ ಆತ ಒಬ್ಬ ಯಶಸ್ವಿ ಮಾಸ್ಟರ್ ಹೀಲರ್ ಆಗ್ತಾನೆ. ಈ ಮಾಸ್ಟರ್ ಹೀಲರ್ ಏನಿದ್ದಾರೆ ಅವರು ಒಂದಷ್ಟು ಜನ ರೋಗಿಗಳ ಕಾಯಿಲೆಯನ್ನು ಅಥವಾ ಸಮಸ್ಯೆಯನ್ನು ಪರಿಹರಿಸುವುದರ ಮುಖಾಂತರ ಅವರಿಗೆ ಅನಿಸ್ತದೆ ನಾನೀಗ ಮಾಸ್ಟರ್ ಆಗಬೇಕು, ನಾನು ಬೇರೆಯವರಿಗೆ ಈ ವಿದ್ಯೆಯನ್ನು, ಯಾಕಂದರೆ ಅವ್ರ ಹತ್ರ ಎಲ್ಲ ಹೀಲಿಂಗನ್ನು ಮಾಡ್ಕೊಳ್ಳೋರು, ನಮಗೂ ಕೂಡ ಇದನ್ನು ಹೇಳ್ಕೊಡಿ, ನಮಗೂ ಕೂಡ ಹೇಳ್ಕೊಡಿ ಅಂತ ಭಾಳಷ್ಟು ಜನ ಒತ್ತಾಯ ಮಾಡ್ತಾ ಇರ್ತಾರೆ. ಆದರೆ ಅದನ್ನು ದೀಕ್ಷೆ ಕೊಡುವ ಟೆಕ್ನಿಕ್ಕನ್ನು ನಾವು 3A ನಲ್ಲಿ ಹೇಳ್ಕೊಡೋದಿಲ್ಲ. ಆ ಎಲ್ಲ ಟೆಕ್ನಿಕ್ ಬರುವಂಥದ್ದು 3B ಅಲ್ಲಿ. 3B ಅಥವಾ ಮಾಸ್ಟರ್ಸ್ ಡಿಗ್ರಿ ಏನಿದೆ ಅದು ಆ ಒಂದು ಟೆಕ್ನಿಕ್ ಸೀಕ್ರೆಟ್ ಟೆಕ್ನಿಕ್ಕನ್ನು ನಾವು ಅದರಲ್ಲಿ ಹೇಳ್ತೇವೆ. ಇನ್ನು ಮಾಸ್ಟರ್ ಡಿಗ್ರಿಯಲ್ಲಿ ಏನೆಲ್ಲ ಬರ್ತದೆ, ನಾನು ಮೊದಲೇ ಹೇಳಿದ್ದೇನೆ 300,000 ಶಿಷ್ಯರು ನನ್ನ ಹತ್ರ ಈಗಾಗಲೇ ದೀಕ್ಷೆ ತಗೊಂಡಿದ್ದಾರೆ. ಅದರಲ್ಲಿ ಕೇವಲ 3,000 ಜನ ಮಾತ್ರ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ. ಯಾಕೆ ಅಂದರೆ ಮಾಸ್ಟರ್ ಡಿಗ್ರಿ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಮಾಸ್ಟರ್ ಆಗಲಿಕ್ಕೆ ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ. ಹಾಗಾಗಿ ಆ ಮಾಸ್ಟರ್ ಡಿಗ್ರಿಯಲ್ಲಿ ಏನೆಲ್ಲ ಬರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಕುತೂಹಲ ನಿಮಗಿದ್ದರೆ ಮುಂದಿನ ವಿಡಿಯೋದವರೆಗೆ ವೇಟ್ ಮಾಡಿ. ಅಲ್ಲಿಯವರೆಗೆ ರೇಖಿ ನಿಮಗೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಜೈ ರೇಖಿ. ಥ್ಯಾಂಕ್ ಯು.